ಹಲೋ, ನೀವು ಪವರ್ ಮಿನಿಸ್ಟರ್ ಸುನೀಲ್ ಕುಮಾರ್ ಅಲ್ಲ? ಯಾರು ತಾವು? ಅಹೋರಾತ್ರ ಅಂತ. ಯಾರು ಅಹೋರಾತ್ರ ಅಂತ ಹೇಳಿ. ಏನಂದ್ರೆ, ಮರಗಳು ತುಂಬಾ ಸಾಯ್ತಾ ಇದೆ. ಆಕ್ಚುಲಿ ಮಂಗಳೂರಲ್ಲೇ ದಿನಕ್ಕೆ 60 ಮರಗಳು ಕಡಿತಾ ಇದಾರೆ, ಕೆಇಬಿ ಮತ್ತೆ ಕೇಬಲ್ ದೆಸೆಯಿಂದ. ಅದನ್ನ ನಿಲ್ಲಿಸಲೇಬೇಕು ನಾವು ವೃಕ್ಷ ರಕ್ಷಕರು. ಇಲ್ಲ ಇಲ್ಲ, ಅವಾಯ್ಡ್ ಮಾಡೋದಕ್ಕಾಗಲ್ಲ, ಇಂಥ ಮಾತುಗಳು ಬೇಡ, ನನಗೆ ಪ್ರಾಮಿಸ್ ಬೇಕು. ಆಕ್ಚುಲಿ ಅದನ್ನ ರೀಪ್ಲಾಂಟೇಶನ್ ವಿಧಿನೇ ಇಲ್ಲದೆ ಇದ್ರೆ ರೀಪ್ಲಾಂಟೇಶನ್ ಮಿಷನ್ಸ್ ತರಿಸಿ. ಈಗಲೇ ಕೊರೋನಾಗೆ ನಾವು ಒಂದು ಮರ ಒಂದು ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ಅವಾಯ್ಡ್ ಮಾಡೋದಕ್ಕಾಗಲ್ಲ. ಡೆವಲಪ್ಮೆಂಟ್ ಒಂದ್ ಕಡೆ ಒಳ್ಳೇದಾದ್ರೆ ಕೆಟ್ಟದ್ದು ಆಗುತ್ತೆ. ಪ್ರಕೃತಿ ಭೂತಾನ್ ನಮಗೆ ಮಾದರಿ ಆಗ್ಬೇಕು. ಆಕ್ಚುಲಿ ಇದು ಎವ್ರಿ ಡೇ 60 trees ಅಂದ್ರೆ ಅದನ್ನ ಬೆಳೆಸೋದಕ್ಕೆ ಒಂದೊಂದಕ್ಕೆ ಕಡಿಮೆ ಅಂದ್ರೆ 50 to 100 years ಬೇಕು. ಇದನ್ನ ಸೀರಿಯಸ್ ಆಗಿ ತಗೋಬೇಕು. ಟೋಟಲ್ ಕರ್ನಾಟಕದಲ್ಲಿ ಮರಗಳು ಉರುಳ್ತಾ ಇದೆ. ಹಂಗೆ ಭೂತಾನ್ ಅವ್ರನ್ನ ಅಮೆರಿಕಾ ಕರೆಸ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರೆ ನೀವ್ ಹೆಂಗೆ ಪ್ರಕೃತಿ ಪಿಎಚ್ ವ್ಯಾಲ್ಯೂ ನೇಚರ್ ನಿಶ್ಚನ ಕಾಪಾಡ್ತಿದೆ ಅಂತ. ನಮ್ ಕರ್ನಾಟಕದಲ್ಲಿ ತುಂಬಾ ಮರಗಳ ಹಾನಿ ಆಗ್ತಾ ಇದೆ. ಯು ಶುಡ್ ಟೇಕ್ ದಿಸ್ ಸ್ಟೆಪ್. ಇಲ್ಲ, ನನಗೆ ಇದಕ್ಕೇನಾದ್ರೂ ಒಂದು ಹಾಮಿ ಬೇಕು, ಆಕ್ಷನ್ ತಗೊಂಡಿರೋದು ಪ್ರೂಫ್ ಬೇಕು ನಮಗೆ. ವಾಟ್ಸ್ಆಪ್ ಏನಾದ್ರು ಆಕ್ಷನ್ ತಗೊಳ್ಳಿ. ಈ ಮರಗಳು ಹಿಂಗೆ ಉರುಳಬಾರ್ದು. ಫೋನಲ್ಲಿ ಹಾಗಾದ್ರೆ ನಾನು ರೆಕಾರ್ಡ್ ಮಾಡಿದೀನಿ, ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಅವಾಗ ಅದೊಂದು ದಾಖಲೆ ಆಗುತ್ತೆ. ಆದ್ರೆ ನಮ್ಗೆ ಈ ಮಾತುಕತೆ ಆದ್ಮೇಲೆ ಕೂಡ ಮರಗಳು ಕಡಿದ್ರೆ ಅದಕ್ಕೆ ಏನು ಕಾರಣ ಏನಂತ ಹೇಳಿ? ಎಲ್ಲಿಂದ ಪರ್ಟಿಕ್ಯುಲರ್ ಹೇಳಿ? ಮಂಗಳೂರಲ್ಲಿ ಎಲ್ಲ ಟೋಟಲ್ ಕರ್ನಾಟಕದಲ್ಲಿ. ಜನರಲ್ ಹೇಳಕ್ಕಾಗಲ್ಲ, ಜನರಲ್ ನೀವೇ ಕರ್ನಾಟಕದ ಪವರ್ ಮಂತ್ರಿ ಅಲ್ವಾ? ಇವಾಗ ಮಂಗಳೂರಲ್ಲಿ ನಮಗೆ ಎಲ್ಲಾ ಕಡೆ ಆಗ್ತಾ ಇದೆ. ಟೋಟಲ್ ಕರ್ನಾಟಕದಲ್ಲಿ ನಿಮ್ಮ ಕೇಬಲ್ ಎಲ್ಲೆಲ್ಲ ಹಾಕ್ತಿರೋ ಅಲ್ಲಿ ಕೆಇಬಿಗೆ ಏನೇನ್ ತೊಂದರೆ ಆಗುತ್ತೋ ಅಲ್ಲೆಲ್ಲ ಆಗ್ತಾ ಇದೆ. ನಮಗೆ ದಿನ ಫೋನ್ಗಳು ಬರುತ್ತೆ. ಮತ್ತೆ ಯಾವಾಗ ಫೋನ್ ಮಾಡ್ಲಿ ಹಾಗಾದ್ರೆ? ನಮಸ್ತೆ ಗೆಳೆಯರೇ, ಇಷ್ಟು ಹೊತ್ತು ನೀವು ಕೇಳಿದ ಮಾತುಗಳು ಕರ್ನಾಟಕದ ಪವರ್ ಮಿನಿಸ್ಟರ್ ಸುನೀಲ್ ಕುಮಾರ್ದು. ಆಕ್ಚುಲಿ ಅಹೋರಾತ್ರ ಪ್ರತಿನಿಧಿಸಿದ್ದು ಪೂರಾ ಕರ್ನಾಟಕದ 7 ಕೋಟಿ ಜನರನ್ನ, 7 ಕೋಟಿ ಜನರಿಗೆ ಉಸಿರು ಕೊಡುತ್ತಿರುವ ಮರಗಳನ್ನು, ಪ್ರತಿನಿತ್ಯ ಉರುಳುತ್ತಿರುವ ಮರಗಳ ಆಕ್ರಂದನವನ್ನು, ದುಃಖವನ್ನು ನೀವೇ ನಿರ್ಧರಿಸಿ. ಅಹೋರಾತ್ರನ ಕೆಲಸ ಮಾಡಿದ್ದಾನೆ. ಧನ್ಯವಾದ ಅಹೋರಾತ್ರ.